ಬಿಎಸ್ ಯಡಿಯೂರಪ್ಪನವರ ಕೈ ಸೇರಿದ ಅದೊಂದು ಚೀಟಿ ದೋಸ್ತಿ ನಾಯಕರ ನಿದ್ದೆಗೆಡಿಸುತ್ತದೆ. ಕೇವಲ 24 ಗಂಟೆಯಲ್ಲೇ ದೋಸ್ತಿ ಸರ್ಕಾರ ಉರುಳುತ್ತೆ ಅನ್ನೋ ಆತಂಕವನ್ನು ಹುಟ್ಟುಹಾಕಿದೆ. ಹಾಗಾದ್ರೆ ಬಿಎಸ್ವೈ ಕೈ ಸೇರಿದ ಆ ಚೀಟಿಯಲ್ಲಿ ಏನಿದೆ? ದೋಸ್ತಿ ಪಕ್ಷಗಳ ಅತೃಪ್ತ ಶಾಸಕರು ರಾಜೀನಾಮೆ ನೀಡೋದು ಪಕ್ಕಾನ? ದೋಸ್ತಿ ಲೀಡರ್ಸ್ ಆಪರೇಷನ್ ಸರ್ಜನ್ಗೆ ರಿವರ್ಸ್ ಆಪರೇಷನ್ ಮಾಡೋಕೆ ನಿಂತಿದ್ದಾರಾ? ಎಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಬಜೆಟ್ ಮಂಡನೆಗೂ ಮೊದಲೇ ದೋಸ್ತಿ ಖತಂ. ರಾಜೀನಾಮೆ ಕೊಡ್ತಾರಾ 20 ಕೈ ಶಾಸಕರು? ಫೆಬ್ರವರಿ 8 ಸಿಎಂ HDK ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ಆದ್ರೆ ಬಜೆಟ್ ಮಂಡನೆಗೂ ಮೊದಲೇ ದೋಸ್ತಿ ಸರ್ಕಾರ ಉರುಳುತ್ತೆ. ಸದ್ಯ ಬಿಜೆಪಿ ಸಂಪರ್ಕದಲ್ಲಿರೋ 10 ಶಾಸಕರ ಜೊತೆಗೆ ಒಟ್ಟು 20 ಕೈ ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ದೋಸ್ತಿ ಸರ್ಕಾರದ ಸಂಖ್ಯಾಬಲ ಕುಗ್ಗಿಸೋ ಎಲ್ಲಾ ಕಸರತ್ತುಗಳು ಇದೀಗ ಭರದಿಂದ ಸಾಗಿದೆ ಎನ್ನಲಾಗ್ತಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಕೇವಲ 24 ದೋಸ್ತಿ ಸರ್ಕಾರ ಉರುಳುತ್ತೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಪುಷ್ಟಿ ನೀಡುತ್ತಿದೆ ಬಿಎಸ್ವೈ ಕೈ ಸೇರಿದ ಅದೊಂದು ಚೀಟಿ. ಸದನದಲ್ಲಿ ಬಿಎಸ್ವೈ ಕೈ ಸೇರಿದ ಒಂದು ಚೀಟಿ, ಆ ಚೀಟಿಯಲ್ಲಿದೆ ಸರ್ಕಾರ ಬೀಳಿಸೋ ರಹಸ್ಯ. ಎಸ್, ಈ ವಿಷುವಲ್ ನೋಡಿ. ಬುಧವಾರ ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭವಾದ ಕೆಲ ಹೊತ್ತಿನಲ್ಲೇ ಬಿಎಸ್ವೈ ಕೈ ಸೇರಿತ್ತು ಈ ರಹಸ್ಯ ಚೀಟಿ. ಈ ಚೀಟಿಯನ್ನ ಬಿಎಸ್ ಯಡಿಯೂರಪ್ಪ ತುಂಬಾ ಆಸಕ್ತಿಯಿಂದ ಓದ್ತಾ ಇದ್ರು. ಅಷ್ಟಕ್ಕೂ ಆ ಚೀಟಿಯಲ್ಲಿ ಅಂತದ್ದೇನಿದೆ ಗೊತ್ತಾ? ತೋರಿಸ್ತೀವಿ ನೋಡಿ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರಿಂದ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರುವಂತೆ ಒತ್ತಾಯ ಕೇಳಿಬರುತ್ತಿದೆಯಂತೆ. ಅಷ್ಟೇ ಅಲ್ಲ, ಅತೃಪ್ತ ಶಾಸಕರಾದ ಗೋಕಾಕ್ ಶಾಸಕ, ಮಹೇಶ್ ಕುಮಟಹಳ್ಳಿ ಮತ್ತು ಜಾಧವ್ ಸದನಕ್ಕೆ ಬರಲ್ಲ ಅನ್ನೋ ಸಂದೇಶ ಆ ಚೀಟಿಯಲ್ಲಿತ್ತು. ಮಾಜಿ ಸಚಿವ ಗೋವಿಂದ ಕಾರಜೋಳ ತಂದುಕೊಟ್ಟ ಈ ಚೀಟಿಯನ್ನ ಬಿಎಸ್ವೈ ನೋಡಿದ ನಂತರ ಹರಿದು ಹಾಕಿದ್ರು. ಇದೆಲ್ಲವನ್ನ ನೋಡಿದ್ರೆ ಬಿಜೆಪಿಯು ಆಪರೇಷನ್ ಕಮಲಕ್ಕೆ ಇಳಿದಿರೋದು ಗೊತ್ತಾಗುತ್ತೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಚಿಕ್ಕಬಳ್ಳಾಪುರ ಶಾಸಕ ಕೆ ಸುಧಾಕರ್ ಅವರಿಗೆ ಕೊನೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೋಗ್ಲಿ, ಯಾವುದಾದ್ರೂ ಒಂದು ನಿಗಮ ಮಂಡಳಿ ಅಧ್ಯಕ್ಷರಾದರೂ ಆಗಬಹುದು ಅಂದುಕೊಂಡಿದ್ರು. ಆದ್ರೆ 40 ಕಳೆದ್ರು ನಿಗಮ ಮಂಡಳಿಯೂ ಸಿಕ್ಕಿಲ್ಲ. ಇದರಿಂದ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುವಂತೆ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಸದಸ್ಯರಿಂದ ಒತ್ತಡ ಕೇಳಿಬರುತ್ತಿದೆ ಅನ್ನೋ ಸುದ್ದಿ ಹಬ್ಬಿತ್ತು. ಇದರ ಬೆನ್ನಲ್ಲೇ ಸುಧಾಕರ್ ಅವರು ಅಧಿವೇಶನಕ್ಕೆ ಗೈರಾಗಿದ್ದು ತೀವ್ರ ಕುತೂಹಲ ಕೆರಳಿಸಿತ್ತು. ಆದ್ರೆ ಅಧಿವೇಶನದ ಕೊನೆಯ ಗಳಿಗೆಯಲ್ಲಿ ಸದನದಲ್ಲಿ ಕಾಣಿಸಿಕೊಂಡ ಸುಧಾಕರ್ ಬಿಜೆಪಿ ನಾಯಕರಲ್ಲಿ ಅಚ್ಚರಿ ಮೂಡಿಸಿದ್ರು. ಇನ್ನು ಮಧ್ಯಾಹ್ನ 12:42 ನಡೆದ ವಿಧಾನಸಭಾ ಕಲಾಪವನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಗುರುವಾರ ಬೆಳಗ್ಗೆ 10:30 ಮುಂದೂಡಿದ್ರು. ಆ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, 20 ಶಾಸಕರು ರೆಸಾರ್ಟ್ನಲ್ಲಿದ್ದಾರೆ, ಅವರು ಕುಮಾರಸ್ವಾಮಿಯನ್ನ ಸಿಎಂ ಅಂತ ಒಪ್ಪುತ್ತಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ JDS ಶಾಸಕರೇ ಪರಸ್ಪರ ಬಡಿದಾಡ್ತಾ ಇದ್ದಾರೆ. 20 ಜನ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಲ್ಲಿ ಬಹಿರಂಗವಾಗಿ ನಾವು ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿಯಾಗಿ ಒಪ್ಪೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೇಳಿದ್ರಲ್ಲ, ಬಿಎಸ್ ಯಡಿಯೂರಪ್ಪ ಹೇಳಿದ್ದನ್ನ, ಒಟ್ಟು 20 ಶಾಸಕರು ರೆಸಾರ್ಟ್ನಲ್ಲಿ ಕುಮಾರಸ್ವಾಮಿಯನ್ನ ಸಿಎಂ ಅಂತ ಒಪ್ಪೋದಿಲ್ಲ ಅಂತ ಹೇಳಿದ್ದಾರಂತೆ. ಅಂದ್ರೆ ಬಿಜೆಪಿ ಸಂಪರ್ಕದಲ್ಲಿ 20 ಕೈ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅನ್ನೋದು ಪರೋಕ್ಷವಾಗಿ ಬಿಎಸ್ವೈ ಒಪ್ಪಿಕೊಂಡಂತಾಗಿದೆ. ಹೀಗಾಗಿ ಕೇವಲ 24 ಗಂಟೆಗಳಲ್ಲಿ 20 ಶಾಸಕರು ರಾಜೀನಾಮೆ ನೀಡ್ತಾರಾ
ದೋಸ್ತಿ ಸರ್ಕಾರ ಉರುಳುತ್ತಾ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕಿದೆ. ಮತ್ತೊಂದು ಕಡೆ ಬುಧವಾರ 9 ಕಾಂಗ್ರೆಸ್ ಶಾಸಕರ ಜೊತೆ 5 ಬಿಜೆಪಿ ಶಾಸಕರು ಸದನದಲ್ಲಿ ಗೈರಾಗಿದ್ರು. ಆ 5 ಪಕ್ಕಾ ಬಿಜೆಪಿಗರು ಮತ್ತು ಪಕ್ಷ ವಹಿಸಿದ ಕೆಲಸವನ್ನ ನಿರ್ವಹಿಸಲು ಸದನದಿಂದ ದೂರವಿದ್ದಾರೆ ಅನ್ನೋ ಸುದ್ದಿಯೂ ಹರಿದಾಡ್ತಿದೆ. ದೋಸ್ತಿಗಳಿಂದ ಮಾಸ್ಟರ್ ಸ್ಟ್ರೋಕ್, ರಿವರ್ಸ್ ಆಪರೇಷನ್ಗೆ ಹೆಚ್ಡಿಕೆ ಸ್ಕೆಚ್. ಎಸ್, ದೋಸ್ತಿ ನಾಯಕರು ಬಿಜೆಪಿಯ ಆಪರೇಷನ್ ಕಮಲದ ಆಟವನ್ನ ನೋಡಿಕೊಂಡು ಸುಮ್ಮನೆ ಕೂತಿಲ್ಲ, ತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಮುಂಬೈನಲ್ಲಿ ಅಡಗಿ ಕೂತಿರೋ ಅತೃಪ್ತ ಶಾಸಕರನ್ನ ಸಂಪರ್ಕಿಸೋ ಕೆಲಸವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಮಾಡೋಕೆ ಸಿಎಂ ಕುಮಾರಸ್ವಾಮಿ ಯತ್ನಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈಗಾಗಲೇ ಬಿಜೆಪಿಯ 4 ಶಾಸಕರು ಜೆಡಿಎಸ್ ಸಚಿವರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಆ 4 3 ಯುವ ಶಾಸಕರು ಹಾಗೂ ಓರ್ವ ಹಿರಿಯ ಶಾಸಕ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಅವರು ಚಿತ್ರದುರ್ಗ ಹಾಗೂ ಮೈಸೂರು ಭಾಗದ ಬಿಜೆಪಿ ಶಾಸಕರು ಅಂತ ಹೇಳಲಾಗ್ತಿದೆ. ಬಿಜೆಪಿ ಶಾಸಕರನ್ನ ಸೆಳೆಯಲು ಸಿಎಂ 2 ಸಚಿವರಿಗೆ ಜವಾಬ್ದಾರಿ ನೀಡಿದ್ದರು ಎನ್ನಲಾಗಿದೆ. ಸಚಿವ ಸ್ಥಾನದ ಭರವಸೆ ನೀಡಿ ಮಾತುಕತೆ ನಡೆಸಿದ್ದು ಚರ್ಚೆ ಫಲಪ್ರದವಾಗಿದೆಯಂತೆ. ಸಿಎಂ ವಹಿಸಿದ ಜವಾಬ್ದಾರಿಯನ್ನ ಸಚಿವರು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಒಂದು ವೇಳೆ ಕೈ ಶಾಸಕರು ರಾಜೀನಾಮೆ ನೀಡಿದರೆ ತಕ್ಷಣವೇ ಬಿಜೆಪಿಯ 4 ಶಾಸಕರು ರಾಜೀನಾಮೆ ನೀಡಲು ಸಿದ್ಧರಿದ್ದಾರೆ ಅಂತ ಹೇಳಲಾಗ್ತಿದೆ. ಇದನ್ನ ಕೇಳಿದ ನಂತರ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ ಎನ್ನಲಾದ ಬಿಎಸ್ವೈಗೂ ಒಳಗೊಳಗೆ ಭೀತಿ ಶುರುವಾಗಿದೆ. ಹೀಗಾಗಿ ನಂಬರ್ ಗೇಮ್ ಆಡೋಕೆ ಇಳಿದು ಬಿಟ್ಟಿದ್ದಾರೆ ಬಿಎಸ್ವೈ. ನಂಬರ್ ಗೇಮ್ ಮೂಲಕ ಬಿಎಸ್ವೈ ಮೈತ್ರಿ ಬುಡಕ್ಕೆ ಡೈನಮೈಟ್ ಇಟ್ರ. ಇಷ್ಟಕ್ಕೂ ಏನು ಆ ನಂಬರ್ ಗೇಮ್ ತೋರಿಸ್ತೀವಿ, ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್.